गुड मॉर्निंग स्टूडेंट्स, टुडे वी आर लर्न चिल्ड्रन ऑफ करेज ब्रेवरी अवार्ड्स। मक्कळे, इंदिन तरगतियल्लि नावु चिल्ड्रन ऑफ करेज ब्रेवरी अवार्ड्स ई गद्य पाठद बग्गे अभ्यास माडोण। वार्म अप एक्टिविटीज टास्क ए, इमेजिन यू आर वॉकिंग होम फ्रॉम स्कूल। यू सी ए स्मॉल बॉय सिटिंग ऑन ए ब्रांच ऑफ ए ट्री। There is a crack in the branch and the boy is about to fall. What would you do? Discuss with your partner. ನೋಡಿ ಮಕ್ಕಳೆ, ನೀವು ಮನೆಯಿಂದ ಶಾಲೆಗೆ ಹೊರಟಿದ್ದೀರ ಅಂತ ಇಮೇಜಿನ್ ಮಾಡ್ಕೊಳ್ಳಿ. ಅಲ್ಲಿ ಒಬ್ಬ ಹುಡುಗ ಒಂದು ಗಿಡದ ಮೇಲೆ, ಗಿಡದ ರೆಂಬೆಯ ಮೇಲೆ ಕುಳಿತುಕೊಂಡಿರ್ತಾನೆ. ಹೌದಾ? ಗಿಡದ ರೆಂಬೆಯ ಮೇಲೆ ಕುಳಿತುಕೊಂಡಿದ್ದಾಗ ಆ ಗಿಡದ ರೆಂಬೆ ಮುರಿಯುವ ಅಥವಾ ಇಲ್ಲಿ ಬೀಳುವ ಹಂತದಲ್ಲಿ ಕಾಣ್ತಿದ್ ನಿಮ್ಮ. ಅವಾಗ ನೀವು ಏನ್ ಮಾಡ್ತೀರಿ ಅನ್ನೋದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಗೆಳೆಯರೊಂದಿಗೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಬೇಕು. ನೆಕ್ಸ್ಟ್ ಮಾಡ್ತೀರಲ್ರಿ? ಹಾ. ನೆಕ್ಸ್ಟ್ ಟಾಸ್ಕ್ ಬಿ, ಥಿಂಕ್ ಆಫ್ ಸಮ್ ಸ್ಟೋರೀಸ್ ದಟ್ ಯು ಹ್ಯಾವ್ ಹರ್ಡ್ ಅಬೌಟ್ ಆಕ್ಸಿಡೆಂಟ್ಸ್ that have been prevented because of the brave acts of children. Take your partner and share with the class. ನೋಡಿ, ನೀವು ಏನ್ ಮಾಡ್ರಿಪ್ಪ ಅಂದ್ರ, ಅಪಘಾತ ಸಂಭವಿಸುತ್ತಿರುವಾಗ ಸಂಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಯಾರಾದರೂ ಮಕ್ಕಳು ಆ ಅಪಘಾತ ಸಂಭವಿಸುವ ಸಂದರ್ಭದಲ್ಲಿ ಕಾಪಾಡಿರ್ತಾರಲ್ಲ, ಅಪಘಾತವನ್ನ ಸಂಭವಿಸುವ ಬಾರದ ಹಾಗೆ ಅಂತಹ ಸ್ಟೋರಿಗಳನ್ನ, ಅಂತಹ ಕಥೆಗಳನ್ನ ನೀವೇನ್ ಮಾಡ್ರಿಪ್ಪ ಅಂದ್ರೆ ನಿಮ್ಮ ಗೆಳೆಯರೊಂದಿಗೆ ಹಂಚ್ಕೊಡ್ರಿ, ಡಿಸ್ಕಸ್ ಮಾಡ್ರಿ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ವು ಅಂದ್ರೆ ನೀವೇನ್ ಮಾಡ್ರಿ, ಡಿಸ್ಕಸ್ ಮಾಡ್ರಿ. ಹಾ. ನೆಕ್ಸ್ಟ್, ಎವ್ರಿ ಇಯರ್ ದ ಇಂಡಿಯನ್ ಕೌನ್ಸಿಲ್ ಫಾರ್ ಚಿಲ್ಡ್ರನ್ ವೆಲ್ಫೇರ್ ICCW ಅವಾರ್ಡ್ ಚಿಲ್ಡ್ರನ್ ಹೂ ಹ್ಯಾವ್ ಪರ್ಫಾರ್ಮ್ಡ್ outstanding deeds of bravery. About 25 children below the age of 16 are given this award annually. ನೋಡಿ, ಚಿಲ್ಡ್ರನ್ ಆಫ್ ಕರೇಜ್ ಬ್ರೇವರಿ ಅವಾರ್ಡ್ಸ್. ಬ್ರೇವರಿ ಅವಾರ್ಡ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಬ್ರೇವರಿ ಅವಾರ್ಡ್ಸ್, ಶೌರ್ಯ ಪ್ರಶಸ್ತಿ. ಈ ಶೌರ್ಯ ಪ್ರಶಸ್ತಿಯನ್ನ ಚಿಕ್ಕ ಮಕ್ಕಳಿಗೆ, ಬಾಲಕರಿಗೆ ಕೊಡುವಂತಹ ಒಂದು ಕಲ್ಯಾಣ ಇದೆ. ನೋಡಿ, ಚಿಲ್ಡ್ರನ್ ಆಫ್ ಕರೇಜ್ ಬ್ರೇವರಿ ಅವಾರ್ಡ್ಸ್. ಯಾರು ಸಾಹಸ ಕೆಲಸವನ್ನ ಮಾಡ್ತಾರಲ್ಲ ಅಂತವರಿಗೆ ಈ ಬ್ರೇವರಿ ಅವಾರ್ಡ್ ಅನ್ನ ಕೊಡ್ತಾರೆ. ಅದನ್ನ ಈ ಮುಂದೆ ನೋಡ್ರಿ. ಎವ್ರಿ ಇಯರ್ ದ ಇಂಡಿಯನ್ ಕೌನ್ಸಿಲ್ ಫಾರ್ ಚಿಲ್ಡ್ರನ್ ವೆಲ್ಫೇರ್ ಅವಾರ್ಡ್ ಚಿಲ್ಡ್ರನ್ ಹೂ ಹ್ಯಾವ್ ಪರ್ಫಾರ್ಮ್ ಔಟ್ ಸ್ಟ್ಯಾಂಡಿಂಗ್ ಡೀಡ್ಸ್ ಆಫ್ ಬ್ರೇವರಿ. ನೋಡಿ, ಪ್ರತಿ ವರ್ಷ ಭಾರತದಲ್ಲಿ ಭಾರತ ಬಾಲ ಕಲ್ಯಾಣ ಇಲಾಖೆಯವರು ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಬ್ರೇವರಿ ಅವಾರ್ಡ್ಸ್ ಅನ್ನ ಕೊಡ್ತಾರೆ. ಪ್ರತಿ ವರ್ಷ 25 ಅಬೌಟ್ 25 ಚಿಲ್ಡ್ರನ್, ನೋಡಿ, ಪ್ರತಿ ವರ್ಷ 25 ಮಕ್ಕಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಅವಾರ್ಡ್ಸ್ ಅನ್ನ ಕೊಡ್ತಾರೆ. ಅದು ಎಂತಹ ಮಕ್ಕಳಿಗೆ ನೋಡಿ, ಆ 16 ವಯಸ್ಸಕ್ಕಿಂತ ಕಡಿಮೆ, ಬಿಲೋ 16 ಇಯರ್ಸ್, 16 ವರ್ಷದವರಕ್ಕಿಂತ ಕಡಿಮೆಯ ಮಕ್ಕಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಬ್ರೇವರಿ ಅವಾರ್ಡ್ ಅನ್ನ ಕೊಡ್ತಾರೆ. ಅವಾರ್ಡ್ಸ್ ಗಿವನ್ ಎನ್ಯುವಲಿ, ದ ನ್ಯಾಷನಲ್ ಅವಾರ್ಡ್ ಫಾರ್ ಬ್ರೇವರಿ ಬಿಗನ್ ಇನ್ 1957. ನೋಡ್ರಿ, ಮೊದಲನೇ ಬಾರಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ, ಮೊದಲಿಗೆ 1957 ಅಂದ್ರೆ 1957 ಏನ್ ಮಾಡಿದ್ರಪ್ಪ ಅಂದ್ರೆ ಈ ಬ್ರೇವರಿ ಅವಾರ್ಡ್ಸ್ ಅನ್ನ ಕೊಟ್ರು. ದ ಫಸ್ಟ್ ಅವಾರ್ಡ್ ವಾಸ್ ಗಿವನ್ ಟು ಎ ಚೈಲ್ಡ್ ಹೂ ಸೇವ್ಡ್ ದ ಲೈಫ್ ಆಫ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಜವಾಹರ್ಲಾಲ್ ನೆಹರು. ಮೊದಲನೇದಾಗಿ ಈ ಅವಾರ್ಡ್ ಅನ್ನ ಯಾರಿಗೆ ಕೊಡ್ಲಾಯ್ತಂದ್ರೆ, ಫಸ್ಟ್ ಜವಾಹರ್ಲಾಲ್ ನೆಹರು ಅವರನ್ನ ಅಪಘಾತದಿಂದ, ಅಂದ್ರೆ ಯಾವುದಾದ್ರೂ ಒಂದು ದುರ್ಘಟನೆಯಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ಬಚಾವ್ ಮಾಡಿದ್ರು, ಅಂದ್ರೆ ಅವರನ್ನ ಕಾಪಾಡಿದರು. ಅಂತಹ ಒಬ್ಬ ಮಗುವಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಬ್ರೇವರಿ ಅವಾರ್ಡ್ ಅನ್ನ ಕೊಟ್ಟರು. ಮೊದಲನೇದಾಗಿ ಜವಾಹರ್ಲಾಲ್ ನೆಹರುವನ್ನ ಸೇವ್ ಮಾಡಿದಂತಹ ಒಬ್ಬ ಹುಡುಗನಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಬ್ರೇವರಿ ಅವಾರ್ಡ್ ಅನ್ನ ಕೊಟ್ಟರು. ದ ಫಸ್ಟ್ ಅವಾರ್ಡ್ ವಾಸ್ ಗಿವನ್ ಟು ಎ ಚೈಲ್ಡ್ ಹೂ ಸೇವ್ ದ ಲೈಫ್ ಆಫ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿರುವಂತಹ ಜವಾಹರ್
Jawaharlal Nehru was watching a performance at Delhi's Ramlila ground in the Red Fort. ನೋಡಿ ಜವಾಹರ್ಲಾಲ್ ನೆಹರು ಅನ್ನ ಬದುಕಿಸಿದಂತಹ ಸಂದರ್ಭವನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ನೋಡಿ ಎ ಫೈರ್ ಬ್ರೋಕ್ ಔಟ್ ಇನ್ ಎ ಶಮಿಯನ ಥ್ರೋ ಎ ಶಾರ್ಟ್ ಸರ್ಕ್ಯೂಟ್ ನೋಡಿ ಅಕ್ಟೋಬರ್ 2 1957 ರಲ್ಲಿ ಒಂದು ದೆಲ್ಲಿ ಒಳಗ ಒಂದು ಸಮಾರಂಭ ನಡೆಯುತ್ತಿದ್ದ ದೆಲ್ಲಿ ಕೋಟೆಯಲ್ಲಿ ಕೆಂಪು ಕೋಟೆಯಲ್ಲಿ ರೆಡ್ ಫೋರ್ಟ್ ಅಂದ್ರೆ ಏನ್ರಿ ಫೋರ್ಟ್ ಅಂದ್ರೆ ಏನ್ರಿ ಕೋಟೆ ಫೋರ್ಟ್ ಅಂದ್ರೆ ಏನ್ರಿ ಕೋಟೆ ದೆಲ್ಲಿಯಲ್ಲಿ ಇರುವಂತಹ ಕೆಂಪು ಕೋಟೆಯಲ್ಲಿ ಒಂದು ಸಮಾರಂಭ ನಡೆದಿರ್ತದ ಆ ಸಮಾರಂಭದಲ್ಲಿ ಶಾಮಿಯಾನಗಳು ಅಂದ್ರೆ ಏನ್ರಿ ಮದುವೆ ಎಲ್ಲ ಸಮಾರಂಭದಲ್ಲಿ ಶಾಮಿಯಾನ ಹಾಕ್ತಾರಲ್ರಿ ಅಂದ್ರೆ ಅದು ಅದ ಹಾಕಿರ್ತಾರೆ ಅಲ್ಲಿ ಆ ಶಾಮಿಯಾನ ಹಾಕಿರುವಂತಹ ಸಂದರ್ಭದಲ್ಲಿ ಏನಾಗ್ತಿತಿ ಒಂದು ಸಮಾರಂಭ ನಡೆಯುತ್ತಿತ್ತು ವಾಸ್ ವಾಚಿಂಗ್ ಎ ಪರ್ಫಾರ್ಮೆನ್ಸ್ ಅಟ್ ದೆಲ್ಲಿಸ್ ರಾಮ್ಲೀಲಾ ಗ್ರೌಂಡ್ ಇನ್ ದ ರೆಡ್ ಫೋರ್ಟ್ ರಾಮ್ಲೀಲಾ ಗ್ರೌಂಡ್ ನಲ್ಲಿ ಒಂದು ಸಮಾರಂಭ ನಡೆಯುತ್ತಿತ್ತದ ಅಲ್ಲಿ ಏನಾಗ್ತದ ಅಂದ್ರೆ ಬೆಂಕಿ ಅವಘಡ ಆಗ್ತದ ಬೆಂಕಿ ಹತ್ತದ ಶಾರ್ಟ್ ಸರ್ಕ್ಯೂಟ್ ನಿಂದ ಏನಾಗ್ತಿತಿ ಬೆಂಕಿ ಹತ್ತದ ಇನ್ ಶಾರ್ಟ್ ಸರ್ಕ್ಯೂಟ್ ಮೀನ್ಸ್ ವಿದ್ಯುತ್ ಏನಾಗ್ತಿತ್ರಿ ಕಡಿತಗೊಂಡು ಏನಾಗ್ತಿತ್ರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಿತಿ ಅವಾಗ ಏನಾಗ್ತಿತಪ್ಪ ಅಂದ್ರೆ ಅಲ್ಲಿ ಬೆಂಕಿ ಅವಘಡ ಉಂಟಾಗ್ತಿತಿ ಮುಂದೆ ಏನಾಗ್ತಿತಿ Harishchandra, a 14-year-old scout, quickly took out his knife and cut the burning shamiyana. Quickly, takshanavagi en madtanappa andre en madtanappa andre ee Harishchandra annu obba balaka 14-year-old andre 14 varshada balaka en madtanappa andre aa shamiyana vanna aa fire ninda aa benki avagadinda tappisalu en madtana ಅದಲ್ಲಿ ಕಟ್ಟಿರುವಂತಹ ಹಗ್ಗವನ್ನ ಏನ್ ಮಾಡ್ತಾನ ಕಟ್ ಮಾಡ್ತಾನ ಕಟ್ ವಿತ್ ನೈಫ್ ಅಂದ್ರೆ ಏನ್ರಿ ನೈಫ್ ಅಂದ್ರೆ ಏನ್ರಿ ಚಾಕು ಕತ್ತರಿ ಕಲ್ಲು ನೈಫ್ ಅಂದ್ರೆ ಚಾಕು ಆ ಚಾಕುವಿನಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಶಾಮಿಯಾನವನ್ನ ಫುಲ್ ಏನ್ ಮಾಡ್ತಾನ ಕಟ್ ಮಾಡ್ಬಿಡ್ತಾನ ಅವಾಗ ಏನಾಗ್ತಿತ್ರಿ ನೋಡಿ ಕ್ವಿಕ್ಲಿ ಟುಕ್ ಔಟ್ ಹಿಸ್ ನೈಫ್ ಅಂಡ್ ಆ ಕಟ್ ದ ಬರ್ನಿಂಗ್ ಶಾಮಿಯಾನ ಸುಟ್ಟು ಹೋಗುತ್ತಿರುವಂತಹ ಶಾಮಿಯಾನವನ್ನ ಏನ್ ಮಾಡ್ತಾನ ಅವನ ಕಟ್ ಮಾಡ್ಬಿಡ್ತಾನ ದಿಸ್ ಆಕ್ಟ್ ಸೇವ್ಡ್ ದ ಲೀವ್ಸ್ ಆಫ್ ಹಂಡ್ರೆಡ್ಸ್ ಆಫ್ ಟ್ರ್ಯಾಪ್ಡ್ ಪೀಪಲ್ ಈ ಒಂದು ಕೆಲಸ ಪುಣ್ಯದ ಕೆಲಸವಾಗಿರುತ್ತೆ ಮತ್ತೆ ದಿಸ್ ಈ ಒಂದು ಕೆಲಸ ಏನಾಗ್ತಿತ್ತಪ್ಪ ಅಂದ್ರೆ ಆ ಹುಡುಗ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು 100 ಜನ 100 ಜನರಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಬದುಕಿಸ್ತಾನ ಅಲ್ಲಿ ಸಿಕ್ಕಿರುವಂತ 100 ಜನರಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಬದುಕಿಸ್ತಾನ ಲೀವ್ಸ್ ಆಫ್ ಹಂಡ್ರೆಡ್ ಆಫ್ ಟ್ರ್ಯಾಪ್ಡ್ ಪೀಪಲ್ ಅಂದ್ರೆ ಆ ಶಾಮಿಯಾನದಲ್ಲಿ ಸಿಕ್ಕಿರುವಂತ 100 ಕ್ಕೂ ಹೆಚ್ಚು ಜನರನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಬಾಲಕ ಕಾಪಾಡ್ತಾನ ಪಂಡಿತ್ ನೆಹರು ವಾಸ್ ಇನ್ಸ್ಪೈರ್ಡ್ ಬೈ ದಿಸ್ ಟು ಇನಿಷಿಯೇಟ್ ದ ಅವಾರ್ಡ್ಸ್ ನೋಡಿ ಟ್ರ್ಯಾಪ್ಡ್ ಅಂದ್ರೆ ಏನ್ರಿ ಟ್ರ್ಯಾಪ್ಡ್ ಅಂದ್ರೆ ಸಿಲುಕಿ ಸಿಲುಕಿ ಬಿದ್ದಂತಹ ಸಿಕ್ಕಿ ಬಿದ್ದಂತಹ ಅಲ್ಲಿ ಸಿಕ್ಕಿ ಬಿದ್ದಂತಹ ಜನರಿಗೆ ಕಾಪಾಡ್ತಾನ ಇದರಿಂದ ನೆಹರು ಅವರು ಇನ್ಸ್ಪೈರ್ ಆಗ್ತಾರೆ ಇನ್ಸ್ಪೈರ್ ಮೀನ್ಸ್ Authorities means adhikari.
ಅಧಿಕಾರಿ ಈ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಸಾಹಸಮಯ ಮಕ್ಕಳಿಗೆ ಏನು ಮಾಡಬೇಕು ಅಂದ್ರೆ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮಾಡಿದಂತ ಮಕ್ಕಳಿಗೆ ಏನು ಮಾಡಬೇಕು ಅಂದ್ರೆ ನಾವು ಬ್ರೇವರಿ ಅವಾರ್ಡ್ ಅನ್ನು ಕೊಡಬೇಕು ಅದಕ್ಕಾಗಿ ಎಲ್ಲಾ ಮಕ್ಕಳ ಹೆಸರನ್ನು ನೋಂದಣಿ ಮಾಡ್ರಿ ಅವರ ಹೆಸರನ್ನು ಕಲೆಕ್ಟ್ ಮಾಡ್ರಿ ಅಂತ ಹೇಳಿ ಹೇಳ್ತಾರೆ ನೆಹರು ದಿಸ್ ಟ್ರೆಡಿಷನ್ ಕಂಟಿನ್ಯೂಸ್ ಇವನ್ ಟುಡೇ ಈ ಸಂಸ್ಕೃತಿ ಈ ಟ್ರೆಡಿಷನ್ ಏನೈತಪ್ಪ ಅಂದ್ರೆ ಈ ಇದುವರೆಗೂ ಏನಿತ್ರಿ ಕಂಟಿನ್ಯೂ ಚಾಲ್ತಿಯಲ್ಲಿ ಇತ್ರಿ ಬ್ರೇವ್ ಹರೀಶ್ ಚಂದ್ರ ಬಿಕೇಮ್ ದಿ ಫಸ್ಟ್ ರೆಸಿಪಿಯಂಟ್ ಆಫ್ ದಿ ಅವಾರ್ಡ್ ಈ ಹರೀಶ್ ಚಂದ್ರ ಅವರು ಮೊದಲನೇ ವ್ಯಕ್ತಿಯಾಗಿದ್ದಾರೆ ಯಾಕಪ್ಪ ಅಂದ್ರೆ ಈ ಬ್ರೇವರಿ ಅವಾರ್ಡ್ ಅನ್ನು ಪಡೆದುಕೊಂಡಂತ ಮೊದಲ ಹುಡುಗ ಯಾರು ಈ ಹರೀಶ್ ಚಂದ್ರ ಹಿ ವಾಸ್ ಫಸ್ಟ್ ರೆಸಿಪಿಯಂಟ್ ರೆಸಿಪಿಯಂಟ್ ಮೀನ್ಸ್ ಸ್ವೀಕರಿಸಿದಂತ ವಿಜೇತ ರೆಸಿಪಿಯಂಟ್ ವಿಜೇತ ಮೊದಲ ಹುಡುಗ ಯಾರ್ರಿ ಹರೀಶ್ ಚಂದ್ರ ನೆಕ್ಸ್ಟ್ ಸೆಕೆಂಡ್ ಪ್ಯಾರಾ ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್ ನವೆಂಬರ್ 14 ಚಿಲ್ಡ್ರನ್ಸ್ ಡೇ ಅಂಡ್ presented by the prime minister on the event of the republic day nodri ee bravery awards anna november 14 randu kodbek anta heli en madidrappa andre announce madidru yarinda kodbekpa andre presented by the prime minister avarinda kodal padtiti yavudri andre ee bravery awards yava kodtar andre november 14 on the event of the republic day the awards is receive a medal a certificate and cash as token of appreciation of their valor some of them are also granted financial assistance to complete their higher education on 26 january they take part in the republic day parade in new delhi riding atop decorated elephants nodri the awards is receive a medal nodri ee awards ge enen kodtarappa andre medal galanna kodtara certificate andre prashastiyanna kodtara pramana patravanna kodtara adarondige ಹಣವನ್ನು ಕೊಡ್ತಾರೆ ಬೈ ಕ್ಯಾಶ್ ಹಣವನ್ನು ಸಹಿತ ಏನು ಮಾಡ್ತಾರೋ ಕೊಡ್ತಾರು ಅದಲ್ಲದೆ ಈ ಅವಾರ್ಡ್ ಅನ್ನು ಕೊಡುವಂತಹ ಮಕ್ಕಳಿಗೆ ಯಾರಾದರೂ ಆರ್ಥಿಕವಾಗಿ ಹಿಂದುಳಿದಿದ್ರಂದ್ರೆ ಅವರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಫೈನಾನ್ಷಿಯಲಿ ಅಸಿಸ್ಟೆನ್ಸ್ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ಧನ ಸಹಾಯವನ್ನು ಮಾಡ್ತಿದ್ರು ಬಿಕಾಸ್ ಈ ಕಂಪ್ಲೀಟೆಡ್ ದೇರ್ ಹೈಯರ್ ಎಜುಕೇಶನ್ ಅವರು ಅವರ ಉನ್ನತ ಶಿಕ್ಷಣವನ್ನು ಮುಗಿಸಲಿಕ್ಕೆ ಏನು ಮಾಡ್ತಿದ್ರು ಹಣ ಸಹಾಯವನ್ನು ಮಾಡ್ತಿದ್ರು ಆನ್ 26th ಜನವರಿ ದೆ ಟೇಕ್ ಪಾರ್ಟ್ ಇನ್ ದ ರಿಪಬ್ಲಿಕ್ ಡೇ ನೋಡ್ರಿ ಜನವರಿ 26 ಗಣರಾಜ್ಯ ದಿನಾಚರಣೆ ಎಂದು ಕೂಡ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಪರೇಡ್ ನಲ್ಲಿ ಭಾಗವಹಿಸ್ತಾರ ಅದರ ಜೊತೆಗೆ ರೈಡಿಂಗ್ ಅಟಾಪ್ ಡೆಕೋರೇಟೆಡ್ ಎಲಿಫೆಂಟ್ ಇವರನ್ನ ಏನು ಮಾಡ್ತಾರಪ್ಪ ಅಂದ್ರೆ ಶೃಂಗಾರ ಮಾಡಿದಂತಹ ಒಂದು ಆನೆಯ ಮೇಲೆ ಇವರನ್ನ ಮೆರವಣಿಗೆ ಮಾಡಿಸ್ತಾರ ಎಲ್ಲಿಪ್ಪ ಅಂದ್ರೆ ಇನ್ ನ್ಯೂ ದೆಹಲಿ ಓಕೆ ಈ ಮುಂದಿನ ಅಭ್ಯಾಸವನ್ನ ಮುಂದಿನ ತರಗತಿಯಲ್ಲಿ ಓದೋಣ ಥ್ಯಾಂಕ್ ಯು